ಪ್ರೀತಿಯ ಪ್ರೇಕ್ಷಕರಿಗೆ ಟಿವಿ ಟ್ರೆಂಡ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಿಥುನ ರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರ ಗುಣ ಸ್ವಭಾವ ಏನು, ಅವ್ರು ಏನು ಉದ್ಯೋಗವನ್ನು ಆರಿಸ್ಕೊಂಡ್ರೆ ಅವ್ರಿಗೆ ಚೆನ್ನಾಗಿರುತ್ತೆ, ಯಾವ ಬಣ್ಣ ಅವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಯಾವ ಸಂಖ್ಯೆಯನ್ನು ಫಾಲೋ ಮಾಡೋದ್ರಿಂದ ಅವರ ಜೀವನ ಬದಲಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಇದನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ. ಅದರಿಂದ ನಮ್ಮ ಟಿ ವಿ ಟ್ರೆಂಡ್ಸ್ನಲ್ಲಿ ಅಪ್ಡೇಟ್ ಮಾಡುವಂತಹ, ಅಪ್ಲೋಡ್ ಮಾಡುವಂತಹ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ಒಂದು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಅದರಿಂದ ತಕ್ಷಣವೇ ನೀವು ನೋಡಿ ಆನಂದ ಪಡಬಹುದು. ಸೊ ಹಾಗಾಗಿ ಈ ಟಿ ವಿ ಟ್ರೆಂಡ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಥುನ ರಾಶಿ ಅಂತ ಹೇಳ್ತಾ ಇದ್ದಾಗಲೇ ಈ ರಾಶಿಯಲ್ಲಿ ಏನೋ ಒಂದು ರೀತಿಯಾಗಿರುವಂತಹ ಸೆಳೆತ ಇರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ರಾಶಿಯಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನು ಗಮನಿಸೋಣ ಅಲ್ವಾ. ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ. ಮೃಗಶಿರ ನಕ್ಷತ್ರದ ಎರಡು ಪಾದಗಳು ಬಂದು ಸೇರಿಕೊಳ್ಳುತ್ತೆ, ಮೂರನೇ ಪಾದ, ನಾಲ್ಕನೇ ಪಾದ. ಅದಾದ ನಂತರ ಒಂದು ಆರಿದ್ರ ನಕ್ಷತ್ರದ ನಾಲ್ಕೂ ಪಾದಗಳು, ಅಂದರೆ ಎಷ್ಟಾಯಿತು, 4+2=6. ಇನ್ನು ಪುನರ್ವಸು ನಕ್ಷತ್ರದ ಮೂರು ಪಾದಗಳು. ಹೀಗೆ ಈ ಮೂರು ನಕ್ಷತ್ರದ ಸಮ್ಮಿಲನ ಈ ಮಿಥುನ ರಾಶಿ. ಸೊ ಹಾಗಾಗಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಯಾವ ಗುಣಲಕ್ಷಣಗಳನ್ನು ಹೊಂದಿರಬಹುದು ಅನ್ನೋದನ್ನು ನೋಡೋಣ. ತುಂಬ ಬುದ್ಧಿಜೀವಿಗಳು. ಎಷ್ಟು ಬುದ್ಧಿ ಇರುತ್ತೆ ಅಂತ ಹೇಳಿದ್ರೆ ಅವರಿರುವಂತಹ ಜ್ಞಾನ ಬುದ್ಧಿ ತುಂಬ ಚುರುಕುತನದಿಂದ ಕೂಡಿರುತ್ತವೆ. ದೈವರಲ್ಲಿ, ದೈವತ್ವದಲ್ಲಿ, ಗುರು ಹಿರಿಯರಲ್ಲಿ ತುಂಬ ಗೌರವವನ್ನು ಇಟ್ಕೊಂಡಿರುವಂಥವರಾಗಿರ್ತಾರೆ. ಜೊತೆಗೆ ಕೇವಲ ವಿದ್ಯಾಭ್ಯಾಸವಲ್ಲದೆ ಬೇರೆ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿದ್ಯಾಭ್ಯಾಸಕ್ಕೆ ಮಾತ್ರವೇ ಸೀಮಿತವಾಗಿರದೆ ಬೇರೆ ಒಂದು ಕುಶಲ ಕಲೆಗಳಲ್ಲಿಯೋ, ಲಲಿತ ಕಲೆಗಳಲ್ಲಿಯೋ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥವರು ಆಗಿರ್ತಾರೆ. ಜೊತೆಗೆ ಅದರಲ್ಲಿ ಸಕ್ಸಸ್ಸನ್ನು ಸಹ ಇವರು ಕಾಣ್ತಾರೆ. ಇವರು ಇನ್ನೊಂದೇನೆಂದರೆ ಸ್ವಲ್ಪ ನಿಧಾನವಾಗಿ ಪ್ರವರ್ಧಮಾನಕ್ಕೆ ಬರುವಂಥವರು, ಇಮ್ಮಿಡಿಯೇಟಾಗಿ ತಮ್ಮ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ತಾರೆ. ಮಾಡ್ತಿರೋದು ಸರಿಯೋ ತಪ್ಪೋ ಆಲೋಚನೆಗಳನ್ನು ಆ ಮೂಮೆಂಟಿಗೆ ಸರಿ ಅನಿಸಿದ್ದು ನೆಕ್ಸ್ಟ್ ಮೂಮೆಂಟಿಗೆ ತಪ್ಪು ಅಂತ ಅನ್ನಿಸ್ತಾ ಇದ್ದ ಹಾಗೆ ಬದಲಾಯಿಸಿಕೊಂಡು ಬಿಡ್ತಾರೆ ನಿರ್ಧಾರಗಳನ್ನು. ಸೊ ಹಾಗಾಗಿ ಈ ಮಿಥುನ ರಾಶಿಯವರು ತುಂಬಾ ಒಂದು ರೀತಿಯಾಗಿ ಸಮಯಕ್ಕೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ, ಜಾಗಕ್ಕೆ ತಕ್ಕ ಹಾಗೆ ತಮ್ಮನ್ನು ತಾವು ಬದಲಾವಣೆ ಮಾಡಿಕೊಳ್ತಾನೆ ಇರ್ತಾರೆ. ಜೊತೆಗೆ ಇವರ ಮನಸ್ಸಿನ ಆಂತರ್ಯದಲ್ಲಿರ್ತಕ್ಕಂತಹ ಭಾವನೆ ತುಂಬ ರಹಸ್ಯವಾಗಿರುತ್ತೆ. ಹೇಳ್ಕೊಳ್ಳಲ್ಲ ಇವರು, ನನಗೆ ಹೀಗೆ ಅಥವಾ ನನಗೆ ಹಾಗೆ, ನನ್ನ ಮನಸ್ಸಿನ ಬೇನೆ ಇದು, ನನ್ನ ಮನಸ್ಸಿನ ನಲಿವು ಇದು ಅಂತ ಹೇಳ್ಕೊಳ್ಳೋದೇ ಇಲ್ಲ. ತುಂಬ ರಹಸ್ಯವಾಗಿ ಉಳಿಯತಕ್ಕಂತಹ, ರಹಸ್ಯವಾಗಿ ಇಡತಕ್ಕಂತಹ ಒಂದು ವ್ಯಕ್ತಿತ್ವ ಈ ಮಿಥುನ ರಾಶಿಯವರಿಗೆ ಇದೆ. ಇವರ ದೇಹವನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ತುಂಬ ದೊಡ್ಡ ಆಕಾರವೇನು ಇರೋದಿಲ್ಲ, ಕುಳ್ಳಗೆ ಇರ್ತಾರೆ. ಆದರೆ ದೇಹ ಸೌಷ್ಠವ ಮಾತ್ರ ಕಟ್ಟಮಸ್ತಾಗಿರುತ್ತೆ. ಹೆಣ್ಣುಮಕ್ಕಳಾದರೆ ಅಂಗ ಸೌಷ್ಠವವನ್ನು ಸರಿಯಾಗಿ ಕಾಪಾಡಿಕೊಳ್ತಾರೆ. ತಮ್ಮ ಬಗ್ಗೆ ತಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಹೆಮ್ಮೆ, ಒಂದು ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಭಾವ. ಇವರ ಮಾತು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ರೀತಿ ಜೇನಿನ ಹಾಗೆ ಸುಮಧುರವಾದಂತಹ ಮಾತುಗಳನ್ನು ಆಡ್ತಾರೆ. ಸೊ ಹಾಗಾಗಿ ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಯಾವುದೇ ರೀತಿಯಲ್ಲೂ ಅಷ್ಟೇ ಮಾತು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರೆ ಆ ಮಾತಿಗೇನೇ ಬಿದ್ದೋಗಿರ್ತಾರೆ ಜನ. ಆಹಾ, ಎಷ್ಟು ಚಂದ ಮಾತಾಡ್ತಾನೆ, ಎಷ್ಟು ಚಂದ ಮಾತಾಡ್ತಾಳೆ. ಮುಖ ಸೌಂದರ್ಯಕ್ಕಿಂತ ಮಾತಿನ ಸೌಂದರ್ಯ ಜಾಸ್ತಿ ಇರುತ್ತೆ ಈ ಮಿಥುನ ರಾಶಿಯವರಿಗೆ. ಇವರ ಇನ್ನೊಂದು ಗುಣ ಏನಪ್ಪ ಅಂತ ಹೇಳಿದ್ರೆ ತಾನು ತಲೆ ತಗ್ಗಿಸಿರೋವರೆಗೂ ಮಾತ್ರವೇ ತಲೆ ತಗ್ಗಿಸಿರ್ತಾನೆ. ಒಂದು ಹಂತದವರೆಗೂ, ಒಂದು ಹಂತವನ್ನು ಮೀರಿದರೆ ತನ್ನ ಎದುರಾಳಿ ಯಾರೇ ಆಗಿದ್ದಿರಲಿ, ತನ್ನ ಓನರೇ ಆಗಿದ್ದಿರಲಿ, ತನ್ನ ಮಾಲೀಕನೇ ಆಗಿದ್ದಿರಲಿ, ತನ್ನ ಸ್ವಾಮಿಯೇ ಆಗಿರಲಿ, ಅವರಿಗೆ ದ್ರೋಹ ಮಾಡೋದಕ್ಕಾಗಲಿ, ಅವರನ್ನು ಎದುರಿಸಿ ನಿಲ್ಲೋದಕ್ಕೂ ಸಹ ಯೋಚನೆ ಮಾಡೋದೇ ಇಲ್ಲ. ಆಗಿದ್ದಾಗಲಿ, ಬಂದದ್ದು ಬರಲಿ ಅನ್ನುವಂತಹ ಛಾತಿ ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುವಂಥದ್ದು.
ಆಗಲೇ ಹೇಳಿದ ಹಾಗೆ ಬೇರೆಯವರು ಇವ್ರ ಕಡೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗ್ತಾರೆ. ಇವರ ದೇಹ ಸೌಷ್ಠವ ಅಂಗ ಸೌಷ್ಠವದಿಂದಲ್ಲ, ಮಾತಿನ ಸತ್ವತೆ ಮತ್ತು ಪಕ್ವತೆಯಿಂದ. ಸೊ ಹಾಗಾಗಿ ಮಿಥುನ ರಾಶಿಯವರ ಬಹುದೊಡ್ಡ ಬಲವೆಂದರೆ ಅವರ ಮಾತು, ಬಹುದೊಡ್ಡ ದೌರ್ಬಲ್ಯ ಅಂದರೆ ಅವರಿಗಿರುವಂತಹ ಸದಾ ಮೈಥುನದ ಆಲೋಚನೆ. ಮಿಥುನ ರಾಶಿಯವರು ಯಾವ ಕಾಲಕ್ಕೂ ಅಷ್ಟೇ, ಬರೆದಿಟ್ಕೊಂಬಿಡಿ, ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಕಾಮ, ಆ ಸೆಕ್ಸ್ ಬಗ್ಗೆ ಇರುವಂತಹ ಆಲೋಚನೆಗಳು, ಸೆಕ್ಸ್ ಬಗ್ಗೆ ಇರತಕ್ಕಂತಹ ಚಿಂತನೆಗಳು, ಒಂದು ರೀತಿ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ. ಎಷ್ಟು ಅವರ ಭಾವನೆಗಳನ್ನು ಸಂಗಾತಿಯ ಜೊತೆಗೆ ವ್ಯಕ್ತಪಡಿಸ್ಕೊಳ್ತಾರೆ ಅಂತಂದರೆ, ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಸಂಗಾತಿ ಏನಾದರೂ ಸಿಕ್ಕಬಿಟ್ರೆ, ಅದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡ ಆಗಿದ್ದಿರಲಿ, ಅವರು ಆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡುವಂತಹ ರೀತಿ ಮತ್ತು ವಿಧಾನವೇ ಬೇರೆ ಇರುತ್ತೆ. ಯಾಕೆಂದರೆ ಈ ಲೌಕಿಕ ಜಗತ್ತಿನಲ್ಲಿ ಇರತಕ್ಕಂಥವ್ರಿಗೆ ಕಾಮದ ಬಯಕೆಗಳೇನು ಹೊಸ್ತಲ್ಲ, ಅದು ಅಸ್ವಾಭಾವಿಕನೂ ಅಲ್ಲ, ಅದು ತಪ್ಪು ಸಹ ಅಲ್ಲ, ಸೃಷ್ಟಿಯ ನಿಯಮ ಅದು. ಸೊ ಹಾಗಾಗಿ ಆ ಒಂದು ಸೆಕ್ಸಿನ ಪರಾಕಾಷ್ಠೆಯನ್ನು ಸಹ ಈ ಮಿಥುನ ರಾಶಿಯವರು ತಲುಪುತ್ತಾರೆ. ಜೊತೆಗೆ ಒಂದು ಡ್ರಾಬ್ಯಾಕ್ ಏನಂದರೆ, ಅದರದ್ದೇ ಆಲೋಚನೆ, ಅದು ಒಂದನ್ನು ಅವರು ಬದಿಗಿಟ್ಟರೆ ಪ್ರತಿಯೊಂದರಲ್ಲೂ ಸಹ ಅವರು ಯಶಸ್ಸನ್ನು ಪಡ್ಕೊಳ್ಬಹುದು. ಇವರಿಗೆ ಸರ್ವೇ ಸಾಮಾನ್ಯವಾಗಿ ನೋಡಿ ಅಧಿಕವಾಗಿ ತಲೆನೋವು ಬರುವಂತಹದ್ದು, ಜೊತೆಗೆ ಅಜೀರ್ಣ ಮತ್ತು ವಾಂತಿ ಪದೇ ಪದೇ ಆಗ್ತಕ್ಕಂತಹದ್ದು, ಸ್ವಲ್ಪ ಲೋ ಬಿ ಪಿ ಆಗ್ತಕ್ಕಂತಹ ಕಾಯಿಲೆಗಳು ಇವರಿಗೆ ಸರ್ವೇ ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ತಲೆನೋವು, ವಾಂತಿ ಮತ್ತು ಅಜೀರ್ಣ, ಇನ್ನೊಂದು ಲೋ ಬಿ ಪಿ ಅಂದರೆ ಬಿ ಪಿ ಎಷ್ಟು ಇರಬೇಕೋ ಅದಕ್ಕಿಂತ ಕಮ್ಮಿ ಆಗ್ತಕ್ಕಂತಹ ಒಂದು ಕಾಯಿಲೆಗಳು ಇವರಿಗೆ ಸರ್ವೇ ಸಾಮಾನ್ಯವಾಗಿ ಬಾಧೆ ಕೊಡ್ತಾ ಇರುತ್ತೆ. ಇವರು ಸ್ಥಿತಪ್ರಜ್ಞರೇನಲ್ಲ, ಏತಿ ಅಂದರೆ ಪ್ರೀತಿ ಅಂತಾರೆ, ಪ್ರೀತಿ ಅಂದರೆ ಏತಿ ಅಂತಾರೆ. ಸೊ ಹೀಗಾಗಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವರ ಸ್ವಭಾವನೂ ಅಷ್ಟೇ ದ್ವಿಸ್ವಭಾವವಾಗಿರುತ್ತೆ. ಗಳಿಗೆಗೊಂದು ಗಂಟೆಗೊಂದು ನಿರ್ಧಾರಗಳು, ಸಂತೋಷ ಕೊಟ್ಟರೆ ಅದಕ್ಕೆ ಸ್ಟಿಕಾನ್ ಆಗ್ತಾರೆ, ಸಂತೋಷ ಕೊಡಲಿಲ್ವಾ ಬದಲಾವಣೆ, ತುಂಬ ಬೇಗ ಬದಲಾವಣೆ. ಅವ್ರಿಗೆ ಪ್ರತಿಯೊಂದು ಇಮ್ಮಿಡಿಯೇಟ್ ಆಗಬೇಕು, ತಕ್ಷಣಕ್ಕೆ ಆಗಬೇಕು, ಪ್ರತಿಯೊಂದರಲ್ಲೂ ಸಹ ತಕ್ಷಣದ ಒಂದು ಫಲಿತಾಂಶವನ್ನು ಬಯಸ್ತಕ್ಕಂತಹ ಮನಸ್ಥಿತಿ ಮಿಥುನ ರಾಶಿಯವರಿಗೆ ಇರ್ತದೆ. ಜೊತೆಗೆ ಇವ್ರಿಗಿರುವಂತಹ ರಾಜಕೋಪ, ಭಯಾನಕವಾದಂಥ ರಾಜಕೋಪ, ಎದುರಾಳಿಗಳನ್ನಾಗಲಿ ಅಥವಾ ಎದುರುಗಡೆ ಇರುವಂಥ ವ್ಯಕ್ತಿಗಳನ್ನಾಗಲಿ ತುಂಬ ಬೇಗ ಮೋಸಗೊಳಿಸಬಲ್ಲರು, ತುಂಬ ಬೇಗ ಅವರನ್ನು ಮೆಸ್ಮರೈಸ್ ಮಾಡಬಲ್ಲರು, ಬೇರೆಯವರನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ತಕ್ಕಂತಹ ಶಕ್ತಿ ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರ್ತಕ್ಕಂತಹದ್ದು. ಹಾಗಾದರೆ ಇದೇ ಮಿಥುನ ರಾಶಿಯವರಿಗೆ ಯಾವ ಗ್ರಹಗಳು ಒಳ್ಳೇದು ಮಾಡುತ್ತವೆ ಅನ್ನೋದನ್ನು ನೋಡೋಣ. ಮಿಥುನ ರಾಶಿಗೆ ತುಂಬ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮಿಥುನ ರಾಶಿ ಮತ್ತು ಮಿಥುನ ಲಗ್ನಕ್ಕೆ ಶುಕ್ರ. ಆ ಶುಕ್ರಗ್ರಹ ನಿಮಗೆ ಒಳ್ಳೇದು ಮಾಡ್ತಾನೆ, ಆದರೆ ತುಂಬ ಕೆಟ್ಟದಾಗಿ ಕೆಲಸ ಮಾಡ್ತಕ್ಕಂಥ ಗ್ರಹಗಳು ಯಾವುದ್ಯಾವುದಪ್ಪ ಅಂದರೆ, ಕುಜಗ್ರಹ, ಗುರುಗ್ರಹ, ರವಿಗ್ರಹ. ಕುಜ, ಗುರು ಮತ್ತು ರವಿ ಈ ಒಂದು ರಾಶಿ ಮತ್ತು ಲಗ್ನಕ್ಕೆ ತುಂಬ ಕೆಟ್ಟ ಪ್ರೀತಿಯ ಪರಿಣಾಮಗಳನ್ನು ಬೀಳುತ್ತವೆ. ಶುಕ್ರದಶೆ ತುಂಬ ಚೆನ್ನಾಗಿ ನಡೆಯುತ್ತೆ, ಅದರಲ್ಲೂ ಸಹ ಒಂದು ಮೀನರಾಶಿ ಉಚ್ಚಂಗತನಾಗಿದ್ದು ಯಾವುದೇ ರೀತಿಯ ಒಂದು ದುಷ್ಟಗ್ರಹಗಳ ದೃಷ್ಟಿಯೋ ಯುತಿಯೋ ಇಲ್ಲದೇ ಇದ್ದರೆ ತುಂಬ ಚೆನ್ನಾಗಿರುವಂತಹ ಆ 20 ವರ್ಷಗಳಲ್ಲಿ ಆಯಾ ದಶಗಳ ಭುಕ್ತಿಗಳ ಆಧಾರದಲ್ಲಿ ಶುಭಾಶುಭ ಫಲಗಳು ಅವರಿಗೆ ಬರ್ತಾನೇ ಇರುತ್ತವೆ. ಇನ್ನು ಈ ಒಂದು ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ತುಂಬ ಅದೃಷ್ಟ ತಂದುಕೊಡ್ತಕ್ಕಂತಹ ಸಂಖ್ಯೆ ಏನಾದರೂ ಇದೆಯಪ್ಪ ಅಂದರೆ 5 ಮತ್ತು 6. 5 ಮತ್ತು 6 ನೀವು ಫಾಲೋ ಮಾಡಿ ಈ ಸಂಖ್ಯೆಗಳಲ್ಲಿ ಈ ತಿಥಿಗಳನ್ನು ಖಂಡಿತವಾಗಿಯೂ ಸಹ ನಿಮಗೆ ಒಂದು ಪಾಸಿಟಿವಿಟಿ ನಿಮ್ಮಲ್ಲೇ ಬಿಲ್ಡ್ ಆಗುತ್ತೆ. ಗಿಳಿ ಹಸಿರಿನ ಬಣ್ಣವನ್ನು ಉಪಯೋಗಿಸ್ತಕ್ಕಂತಹದ್ದು ನಿಮ್ಮ ಅದೃಷ್ಟಕ್ಕೆ ಇನ್ನೊಂದಷ್ಟು ಇಂಬು ತುಂಬುವಂತಹ ಕೆಲಸವಾಗ್ತದೆ. ನಿಮ್ಮ ವಿದ್ಯಾಭ್ಯಾಸ ಯಾವ ರೀತಿಯಾಗಿ ಇರಬೇಕು ಅಂತಂದರೆ ನೋಡಿ, ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಹಾಗೆ, ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಈ ರೀತಿಯಾಗಿರುವಂತಹ ಒಂದು ಓದು ಮತ್ತು ವಿದ್ಯಾಭ್ಯಾಸವನ್ನು ನೀವು ಶುರು ಮಾಡಬಹುದು. ಮತ್ತು ಆ ಕಡೆಗೆ ಹೋದರೆ ನಿಮಗೆ ಬಹಳಷ್ಟು ಅನುಕೂಲವಾದಂಥ ವಾತಾವರಣ ಇರುತ್ತೆ. ಸೊ ಹಾಗಾಗಿ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರ ಇದಿಷ್ಟು
ಗುಣಲಕ್ಷಣಗಳು, ಮೇಜರ್ ಗುಣಲಕ್ಷಣಗಳು, ಅವರು ಫಾಲೋ ಮಾಡಬೇಕಾಗಿರ್ತಕ್ಕಂಥ ಸಂಖ್ಯೆ, ಯಾವ ಕಾಯಿಲೆಗಳು ಅವರಿಗೆ ಸರ್ವೇ ಸಾಮಾನ್ಯವಾಗಿ ಬರಬಹುದು, ಮತ್ತು ಯಾವ ವಿದ್ಯಾಭ್ಯಾಸವನ್ನು ಮಾಡಿಕೊಂಡ್ರೆ ಅನುಕೂಲ ಅನ್ನುವಂತಹ ವಿಡಿಯೋ ಆಗಿತ್ತು. ಹಾಗಾದರೆ ಮಿಥುನ ರಾಶಿಯವರಿಗೆ ಅವರ ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಸಹ ಒಂದು ಯಶಸ್ಸು ಬೇಕಲ್ವಾ? ಹಾಗಾದರೆ ಏನು ಮಾಡಬಹುದು ಅನ್ನೋದಾದರೆ, ಇವರು ಪ್ರತಿ ಬುಧವಾರದ ದಿವಸ, ಬರೆದಿಟ್ಕೊಳ್ಳಿ, ಪ್ರತಿ ಬುಧವಾರದ ದಿವಸ ಭಾನುಲಿಂಗಕ್ಕೆ ಪೂಜೆ ಮಾಡಿಕೊಂಡು ಬರಬೇಕು. ಭಾನುಲಿಂಗ ಸಿಗತ್ತೆ, ಬೇಕು ಅಂದರೆ ನಮ್ಮ ಕಚೇರಿಗೆ ಫೋನ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ, ಅಥವಾ ನಿಮಗೆ ಹೊರಗಡೆ ಅಂಗಡಿಗಳಲ್ಲೂ ಸಹ ಸಿಗ್ತಕ್ಕಂಥದ್ದು. ಆ ಭಾನುಲಿಂಗಕ್ಕೆ ಪ್ರತಿ ಬುಧವಾರದ ದಿವಸ ಕ್ಷೀರಾಭಿಷೇಕವನ್ನು ಮಾಡಿಕೊಂಡು ಬನ್ನಿ, ಆ ಹಾಲನ್ನು ಕುಡಿತಾ ಬನ್ನಿ. ಆ ಒಂದು ಪ್ರಭಾವ ನಿಮಗೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರೋ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರು ಬುಧವಾರದ ದಿವಸ ಭಾನುಲಿಂಗಕ್ಕೆ ಕ್ಷೀರಾಭಿಷೇಕ, ಇದು ಜೀವನ ಪರ್ಯಂತ ನಿಮಗೆ ಎಷ್ಟು ಕಾಲ ಸಾಧ್ಯವಾಗುತ್ತೋ ಅಷ್ಟು ಕಾಲ ಮಾಡಿಕೊಳ್ತಕ್ಕಂತಹ ಪ್ರಕ್ರಿಯೆ. ಸೊ ಹಾಗಾಗಿ ನೀವು ಯಾವುದೇ ರೀತಿಯಲ್ಲೂ ಆಲೋಚನೆಗೆ ಒಳಪಡದೆ ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳಿ, ಜೀವನವನ್ನು ಸುಮಧುರವಾಗಿಟ್ಕೊಳ್ಳಿ ಮತ್ತು ಸರಾಗವಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ರಾಶಿಯ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.